ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗಣಿ ಕೃಷ್ಣಮೂರ್ತಿ ವಿಜಯ್ ಭವ ಯೂಟ್ಯೂಬ್ ಚಾನಲಿಂದ ಇವತ್ತು ನಾವು ಬಂಡವಾಳ ಮಾರುಕಟ್ಟೆ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಬಂದೀವಿ ಇದು ನಾನು ಬರೆದಿರೋಂಥ ಬುಕ್ಕು ಎಲ್ಲ ಮಾರ್ಕ್ ಬುಕ್ ಸ್ಟಾಲಲ್ಲಿ ಲಭ್ಯದ ನೀವು ಪರ್ಚೇಸ್ ಮಾಡ್ಬೋದು ಇದು ನಮ್ಮ ಇಲಾಖೆ ಅಧಿಕೃತ ಚಾನೆಲ್ ಅತ್ಯುತ್ತಮ ಗುಣಮಟ್ಟದ ವಿಡಿಯೋಗಳು ಇಲ್ಲಿ ನಿಮಗೆ ಲಭ್ಯ ಆಗ್ತವೆ ಸಬ್ಸ್ಕ್ರೈಬ್ ಆಗ್ಬೋದು ಓಕೆ ಇವತ್ತು ಆ ಹಣದ ಏನು ಬಂಡವಾಳ ಮಾರುಕಟ್ಟೆಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ ನೋಡಿ ಹಣಕಾಸು ಮಾರುಕಟ್ಟೆಯನ್ನು ಎರಡು ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ ಒಂದು ಹಣದ ಮಾರುಕಟ್ಟೆ ಮತ್ತೊಂದು ಬಂಡವಾಳ ಮಾರುಕಟ್ಟೆ ಅಂತ ಈ ಅಲ್ಪಾವಧಿಯ ಹಣಕಾಸು ವ್ಯವಹಾರಗಳನ್ನು ನಿರ್ವಹಿಸುವಂತಹ ಮಾರುಕಟ್ಟೆಯನ್ನು ಹಣದ ಮಾರುಕಟ್ಟೆ ಅಂತ ಕರೆದ್ರೆ ದೀರ್ಘಾವಧಿಯ ಹಣಕಾಸು ವ್ಯವಹಾರಗಳನ್ನು ನಿರ್ವಹಿಸುವಂತಹ ಮಾರುಕಟ್ಟೆಯನ್ನು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ ಕಳೆದ ವಿಡಿಯೋದಲ್ಲಿ ಹಣಕಾಸು ಮಾರುಕಟ್ಟೆ ಬಗ್ಗೆ ಡೀಟೇಲಾಗಿ ಚರ್ಚೆ ಮಾಡಿದ್ದೀವಿ ಇಂದಿನ ವಿಡಿಯೋದಲ್ಲಿ ಬಂಡವಾಳ ಮಾರುಕಟ್ಟೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ ಅಂದರೆ ಮಧ್ಯಮ ಅವಧಿ ಮತ್ತು ದೀರ್ಘಾವಧಿಗೆ ಸಾಲವನ್ನು ನೀಡುವ ಮತ್ತು ಸಾಲವನ್ನು ಪಡೆಯುವಂತಹ ಮಾರುಕಟ್ಟೆಯನ್ನು ಬಂಡವಾಳ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ ಒಂದು ರಾಷ್ಟ್ರದಲ್ಲಿ ಕೈಗಾರಿಕಾ ಪ್ರಗತಿ ಆಗಬೇಕು ಅಂದರೆ ದೀರ್ಘಾವಧಿಗೆ ಹೂಡಿಕೆ ಮಾಡಲಿಕ್ಕೆ ಹಣಕಾಸು ಸಂಪನ್ಮೂಲಗಳು ಲಭ್ಯ ಇರಬೇಕಾಗತ್ತೆ ಈ ಬಂಡವಾಳ ಮಾರುಕಟ್ಟೆ ಕೈಗಾರಿಕೆಗಳಿಗೆ ಅಗತ್ಯವಿರುವ ದೀರ್ಘಾವಧಿ ಹಣಕಾಸನ್ನು ಪೂರೈಕೆ ಮಾಡುವ ಮೂಲಕ ರಾಷ್ಟ್ರದ ಕೈಗಾರಿಕಾ ಬೆಳವಣಿಗೆಗೆ ಅಭೂತಪೂರ್ವ ಕೊಡುಗೆಯನ್ನು ನೀಡುತ್ತೆ ಈ ಬಂಡವಾಳ ಮಾರುಕಟ್ಟೆ ಈ ಬಂಡವಾಳ ಮಾರುಕಟ್ಟೆನ ಯಾರು ನಿಯಂತ್ರಣ ಮಾಡ್ತಾರೆ ಅಂತ ನಮಗೆ ಎಕ್ಸಾಮಲ್ಲಿ ಕೇಳ್ತಾನೆ ಹಣದ ಮಾರುಕಟ್ಟೆನ ನಿಯಂತ್ರಣ ಮಾಡೋದು ಆರ್ ಬಿ ಐ ಆದರೆ ಬಂಡವಾಳ ಮಾರುಕಟ್ಟೆನ ನಿಯಂತ್ರಣ ಮಾಡೋದು ಸೆಬಿ ಅಂದರೆ ಭಾರತೀಯ ಷೇರು ವಿನಿಮಯ ಮಂಡಳಿ ಅಥವಾ ಭಾರತೀಯ ಷೇರು ವಿಕ್ರಯ ಮಂಡಳಿ ಸೆಬಿ ಅನ್ನುವಂಥದ್ದು ಅಂದರೆ ಸೆಕ್ಯೂರಿಟಿ ಅಂಡ್ ಎಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಕಂಟ್ರೋಲಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ನಾವು ಕರಿತೀವಿ ಇನ್ನು ಬಂಡವಾಳ ಮಾರುಕಟ್ಟೆಯನ್ನು ಎರಡು ಭಾಗಗಳಾಗಿ ವರ್ಗೀಕರಣವನ್ನು ಮಾಡ್ತೀವಿ ಯಾವ ಎರಡು ಅಂತಂದರೆ ಗಿಲ್ಟ್ ಎಡ್ಜ್ ಸೆಕ್ಯುರಿಟಿ ಮಾರ್ಕೆಟ್ ಆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಮಾರ್ಕೆಟ್ ಅಂತೇಳಿ ಎರಡು ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ ಇಲ್ಲಿ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾನೆ ಗಿಲ್ಟ್ ಎಡ್ಜ್ ಮಾರುಕಟ್ಟೆ ಅಂದರೆ ಏನು ಅಂದರೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ಫಾರ್ ಗೌರ್ಮೆಂಟ್ ಸೆಕ್ಯುರಿಟೀಸ್ ಅಂದರೆ ಗಿಲ್ಟ್ ಎಡ್ಜ್ ಮಾರುಕಟ್ಟೆ ಅಂದರೆ ಸರ್ಕಾರಿ ಭದ್ರತೆಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಯನ್ನು ಗಿಲ್ಟ್ ಎಡ್ಜ್ ಬಂಡವಾಳ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ ಅಂದರೆ ಈ ಗಿಲ್ಟ್ ಎಡ್ಜ್ ಬಂಡವಾಳ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ನಾವು ಕೊಳ್ತೀವಿ ಮತ್ತು ಮಾರಾಟ ಮಾಡ್ತೀವಿ ಈ ಸರ್ಕಾರಿ ಭದ್ರತೆಗಳಲ್ಲಿ ಅನಿಶ್ಚಿತತೆ ಅಥವಾ ಗಂಡಾಂತರ ಪ್ರಮಾಣ ಕಡಿಮೆ ಇರುತ್ತೆ ಜೊತೆಗೆ ಭದ್ರತೆ ಇರುತ್ತೆ ಆದರೆ ಲಾಭದ ಪ್ರಮಾಣ ಕಡಿಮೆ ಇರುತ್ತೆ ಯಾವ ಬಂಡವಾಳ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಗಿಲ್ಟ್ ಎಡ್ಜ್ ಬಂಡವಾಳ ಮಾರುಕಟ್ಟೆನಲ್ಲಿ ನಾವು ಹೂಡಿಕೆಯನ್ನು ಮಾಡಿದ್ರೆ ಇನ್ನು ಎರಡನೇದು ಯಾವುದು ಅಂತಂದರೆ ಕೈಗಾರಿಕೆಗಳ ಮ ಭದ್ರತೆಗಳ ಮಾರುಕಟ್ಟೆ ಏನೋ ಕೈಗಾರಿಕೆಗಳ ಷೇರುಗಳ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ ಇಲ್ಲಿ ಖಾಸಗಿ ಕಂಪನಿಗಳ ಷೇರುಗಳನ್ನು ಮತ್ತು ಭದ್ರತೆಗಳನ್ನು ವ್ಯವಹರಿಸುವಂಥ ಮಾರುಕಟ್ಟೆಯಾಗಿರುತ್ತೆ ಈ ಕೈಗಾರಿಕೆಗಳ ಷೇರು ಮಾರುಕಟ್ಟೆ ಅಂತ ಇನ್ನು ನೀವು ಕೇಳಿರ್ತೀರಿ ಈ ಓ ಎಲ್ ಎಕ್ಸ್ ಮತ್ತು ಫ್ಲಿಪ್ಕಾರ್ಟ್ ಓ ಎಲ್ ಎಕ್ಸಲ್ಲಿ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸನ್ನು ಬೈ ಮಾಡಿ ಸೆಲ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ನ್ಯೂ ಪ್ರಾಡಕ್ಟ್ಸನ್ನು ಬೈ ಮಾಡಿ ಸೆಲ್ ಮಾಡ್ತೀವಿ ಅದೇ ಥರ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಎರಡು ಮಾರ್ಕೆಟ್ ಇದೆ ಫ್ಲಿಪ್ಕಾರ್ಟ್ ಥರ ಪ್ರೈಮರಿ ಕ್ಯಾಪಿಟಲ್ ಮಾರ್ಕೆಟ್ ಓ ಎಲ್ ಎಕ್ಸ್ ಥರ ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಫ್ಲಿಪ್ಕಾರ್ಟಲ್ಲಿ ನ್ಯೂ ಅಲ್ಲ ಆ ಥರ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂದರೆ ಹೊಸ ಷೇರುಗಳನ್ನು ಮತ್ತು ಭದ್ರತೆಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಯನ್ನು ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂತ ಅಂತೇಳಿ ಕರಿತೀವಿ ಅಂದರೆ ಫ್ಲಿಪ್ಕಾರ್ಟ್ ಥರ ಹೊಸ ಷೇರುಗಳನ್ನು ಮತ್ತು ಹೊಸ ಭದ್ರತೆಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಯನ್ನು ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ ಇದನ್ನು ಹೊಸ ಷೇರು ಪತ್ರಗಳ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ ಯಾವುದನ್ನ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆಯನ್ನು ಇನ್ನು ಆ ನಂತರ ನಾವು ನೋಡೋಣ ಯಾವುದು ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಹಳೆಯ ಷೇರು ಪತ್ರಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಯನ್ನು ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಅಂತೇಳಿ ಕರಿತೀವಿ ಇದನ್ನು ಹಳೆಯ ಷೇರು ಪತ್ರಗಳ ಮಾರುಕಟ್ಟೆ ಅಂತನೇ ಕರಿತೀವಿ ಜಸ್ಟ್ ಲೈಕ್ ಓಯಕ್ಸ್ ಅಂದರೆ ಹಳೆಯ ಷೇರುಗಳನ್ನು ಅದು ಅಸ್ತಿತ್ವದಲ್ಲಿರುವಂತಹ ಷೇರುಗಳನ್ನು ಮತ್ತು ಭದ್ರತೆಗಳನ್ನು ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಯನ್ನು ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಅಂತೇಳಿ ಕರಿತೀವಿ ಆನಂತರ ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಯಾವ ಸಾಧನಗಳನ್ನು ನಾವು ಬಳಸ್ತೀವಿ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೇವೆ ನಾನು ನಿಮಗೆ ಹಳೆ ಕಳೆದ ವಿಡಿಯೋದಲ್ಲಿ ಹಣದ ಮಾರುಕಟ್ಟೆಯ ಸಾಧನಗಳಂತ ಹೇಳಿದೆ ಯಾವುದು ಟ್ರೆಷರಿ ಬಿಲ್ಸ್ ಇರ್ಬೋದು ಕಮರ್ಷಿಯಲ್ ಬಿಲ್ಸ್ ಇರ್ಬೋದು ಕಮರ್ಷಿಯಲ್ ಪೇಪರ್ಸ್ ಇರ್ಬೋದು ಇವನ್ನು ಬಂಡವಾಳ ಮಾರು ಹಣದ ಮಾರುಕಟ್ಟೆಯ ಸಾಧನಗಳು ಅಂತೇಳಿ ಕರೆದ್ವಿ ಹಾಗಾದರೆ ಬಂಡವಾಳ ಮಾರುಕಟ್ಟೆಯ ಸಾಧನಗಳಾಗಿ ಯಾವುದನ್ನು ಬಳಸ್ತೀವಿ ಅಂದರೆ ಷೇರುಗಳನ್ನು ಸ್ಟಾಕ್ಸನ್ನು ಹಾಗೇನೋ ಬಾಂಡ್ಸನ್ನು ಡಿಬೆಂಚರ್ಸನ್ನು ಹಾಗೆಯೇ ಸರ್ಕಾರಿ ಭದ್ರತೆಗಳನ್ನು ಬಂಡವಾಳ ಮಾರುಕಟ್ಟೆಯ ಸಾಧನಗಳಾಗಿ ನಾವು ಬಳಸ್ತೀವಿ ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಬರೋಣ ನೋಡಿ ಫಸ್ಟ್ ಒನ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಅದೇ ಶೇರ್ಸು ಮತ್ತು ಸ್ಟಾಕ್ಸ್ ದೇ ಆರ್ ಹ್ಯಾವಿಂಗ್ ಸಿಮಿಲರ್ ಕ್ಯಾರೆಕ್ಟರ್ ಅಂದರೆ ಷೇರುಗಳು ಮತ್ತು ಸ್ಟಾಕ್ಗಳ ಲಕ್ಷಣಗಳೇನಾಗಿರುತ್ತೆ ಒಂದೇ ಇರುತ್ತೆ ಇವುಗಳಿಗೆ ಪ್ರತಿಫಲ ಲಾಭಾಂಶದ ರೂಪದಲ್ಲಿ ಸಿಗುತ್ತೆ ಆದರೆ ಅವುಗಳ ವ್ಯತ್ಯಾಸವನ್ನು ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಷೇರುಗಳು ಮತ್ತು ಸ್ಟಾಕ್ಸು ಅವುಗಳ ಲಕ್ಷಣಗಳೇನಾಗಿರ್ತವೆ ಒಂದೇ ಇರ್ತವೆ ಅವುಗಳ ವ್ಯತ್ಯಾಸ ಏನು ಅಂತೇಳಿ ನಾವು ನೋಡೋಣ ಓಕೆ ಹಾಗಾದರೆ ಫಸ್ಟ್ ಒನ್ ಯಾವುದು ಅಂದರೆ ಷೇರುಗಳು ಅದೇ ಷೇರುಗಳಂದರೆ ದೇ ಆರ್ ಯೂನಿಟ್ಸ್ ಆಫ್ ಓನರ್ಶಿಪ್ ಅಂದರೆ ಈ ಉದ್ಯಮದ ಮಾಲೀಕತ್ವದ ಒಂದು ಭಾಗವನ್ನು ಷೇರುಗಳು ಅಂತ ಕರಿತೇವೆ ಫಾರ್ ಎಕ್ಸಾಂಪಲು ಒಂದು ಕಂಪನಿ ಇದೆ ಆ ಕಂಪನಿನಲ್ಲಿ ಹತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಆ ಹತ್ತು ಕೋಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಹಾಗಾದರೆ ಹತ್ತು ಜನರಿಂದ ಎಷ್ಟು ಕೋಟಿ ಆಯಿತು ಹತ್ತು ಕೋಟಿ ಆಯಿತು ಒಬ್ಬರ ಎಷ್ಟು ಒಂದು ಕೋಟಿ ಇದನ್ನು ಶೇರು ಅಂದರೆ ಒಂದು ಭಾಗ ಅಂದರೆ ಮಾಲೀಕತ್ವದ ಆ ಉದ್ಯಮದ ಮಾಲೀಕತ್ವದ ಒಂದು ಭಾಗವನ್ನು ಷೇರುಗಳು ಅಂತ ಕರಿತೀವಿ ಈ ಶೇರುಗಳಿಗೆ ಪ್ರತಿಫಲ ಯಾವುದಾಗಿರುತ್ತೆ ಅಂದರೆ ಲಾಭಾಂಶ ಅಂದರೆ ಶೇರುಗಳಿಗೆ ಪ್ರತಿಫಲವನ್ನು ಲಾಭಾಂಶದ ರೂಪದಲ್ಲಿ ನಾವು ಕೊಡ್ತೀವಿ ಈ ಶೇರುಗಳಲ್ಲಿ ಎರಡು ರೀತಿಯ ಷೇರುಗಳನ್ನು ನಾವು ನೋಡ್ತೀವಿ ಯಾವ ಎರಡು ರೀತಿಯ ಅಂದ್ರೆ ಇಕ್ವಿಟಿ ಶೇರ್ಸ್ ಅಂದರೆ ಎರಡನೇದು ಆದ್ಯತಾ ಷೇರುಗಳು ಅಂತ ಅಂದರೆ ಪ್ರಿಫರೆನ್ಶಿಯ ಪ್ರಿಫರೆನ್ಷಿಯಲ್ ಶೇರ್ಸ್ ಆ್ಯಂಡ್ ಇಕ್ವಿಟಿ ಶೇರ್ಸ್ ಅಂತ ಅಂತೇಳಿ ಎರಡು ರೀತಿಯ ಷೇರುಗಳನ್ನು ನಾವು ನೋಡ್ತೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಂದರೆ ಈಕ್ವಿಟಿ ಷೇರುದಾರರು ಉದ್ಯಮದ ಲಾಭ ಮತ್ತು ನಷ್ಟಕ್ಕೆ ಜವಾಬ್ದಾರರಾಗಿರ್ತಾರೆ ಉದ್ಯಮದ ನೈಜ ಮಾಲೀಕರಾಗಿರ್ತಾರೆ ಅಥವಾ ನೈಜ ಒಡೆತನವನ್ನು ಹೊಂದಿರ್ತಾರೆ ಯಾವುದೇ ಲಾಭ ಅಥವಾ ಯಾವುದೇ ನಷ್ಟಕ್ಕೆ ಸಂಪೂರ್ಣವಾಗಿ ಜವಾಬ್ದಾರರಾಗಿರ್ತಾರೆ ಈಕ್ವಿಟಿ ಷೇರುದಾರರು ಇವರಿಗೆ ಪ್ರತಿಫಲ ಲಾಭಾಂಶದ ರೂಪದಲ್ಲಿ ಸಿಗುತ್ತೆ ಅದು ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ ಯಾರಿಗೆ ಈಕ್ವಿಟಿ ಷೇರುದಾರರಿಗೆ ಪಡೆಯುವಂಥ ಪ್ರತಿಫಲ ಲಾಭಾಂಶ ರೂಪದಲ್ಲಾಗಿರುತ್ತೆ ಆದರೆ ಅದು ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ ಓಕೆ ಇವರು ಉದ್ಯಮದ ಅಥವಾ ಕಂಪನಿಯ ಆಡಳಿತದಲ್ಲಿ ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಯಾರು ಈಕ್ವಿಟಿ ಷೇರುದಾರರು ಅಂತೇಳಿ ಇವರು ನೈಜ ಒಡೆಯರು ಅಂತ ನಾವು ಕರಿ ಅಥವಾ ನೈಜ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತೆ ಯಾವುದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನೆಕ್ಸ್ಟ್ ಆದ್ಯತಾ ಷೇರುಗಳು ಅಂದರೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಆರ್ ಶೇರ್ಸ್ ಅಂತ ನಾವು ಕರಿತೀವಿ ಈ ಆದ್ಯತಾ ಷೇರುಗಳೇನಾಗಿರ್ತವೆ ದೇ ಆರ್ ಆಲ್ಸೋ ಯೂನಿಟ್ ಆಫ್ ಓನರ್ಶಿಪ್ ಅವು ಸಹ ಒಡೆತನದ ಒಂದು ಭಾಗವನ್ನು ಪ್ರತಿನಿಧಿಸ್ತವೆ ಆದರೆ ದೇ ಆರ್ ಗೆಟಿಂಗ್ ಪ್ರೀ ಡಿಟರ್ಮೈನ್ ಪ್ರಾಫಿಟ್ ಅಂದರೆ ಪೂರ್ವ ನಿರ್ಧಾರಿತವಾದಂತಹ ಒಂದು ಪ್ರತಿಫಲವನ್ನು ಪಡಿತರೆ ಇವರು ಲಾಭ ಮತ್ತು ನಷ್ಟಕ್ಕೆ ಜವಾಬ್ದಾರರಾಗಿರಲ್ಲ ಯಾರು ಆದ್ಯತಾ ಷೇರುದಾರರು ಪೂರ್ವ ನಿರ್ಧಾರಿತ ಲಾಭವನ್ನು ಪಡಿತಾರೆ ಆದರೆ ಇವರು ಲಾಭ ಮತ್ತು ನಷ್ಟಕ್ಕೆ ಜವಾಬ್ದಾರರಾಗಿರುವುದಿಲ್ಲ ಅದೇ ರೀತಿ ಉದ್ಯಮದ ಆಡಳಿತದಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವುದಿಲ್ಲ ಯಾರು ಆದ್ಯತಾ ಷೇರುದಾರರು ಈ ರೀತಿ ಷೇರುಗಳಲ್ಲಿ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತೇಳಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಈ ಷೇರುಗಳು ಉದ್ಯಮದ ಒಡೆತನದ ಒಂದು ಘಟಕವನ್ನು ಪ್ರತಿನಿಧಿಸ್ತವೆ ಹಾಗೆ ಸ್ಟಾಕ್ಸ್ ಅಂತ ನಾವು ನೋಡೋಣ ಸ್ಟಾಕ್ಸ್ ಅಂದರೆ ಶೇ ಸ್ಟಾಕ್ಸ್ ಮತ್ತು ಷೇರುಗಳ ಸಾಮಾನ್ಯ ಅರ್ಥದಲ್ಲಿಯೂ ನಾವು ಬಳಸ್ತೀವಿ ಆದರೆ ಸ್ಟಾಕ್ಸ ಗ್ರೂಪ್ ಆಫ್ ಓನರ್ಶಿಪ್ ಅಂದರೆ ಒಡೆತನದ ಸಮೂಹವನ್ನು ಪ್ರತಿನಿಧಿಸ್ತವೆ ಯಾವುವು ಸ್ಟಾಕ್ಸ್ ಅಂದರೆ ಒಂದೇ ಷೇರಿದ್ದರೆ ಅದನ್ನು ಷೇರುಗಳು ಅಂತ ಕರಿತೀವಿ ಹಲವಾರು ಷೇರುಗಳ ಗುಂಪನ್ನು ನಾವೇನಂತ ಕರಿತೀವಿ ಸ್ಟಾಕ್ಸ್ ಅಂತೇಳಿ ನಾವು ಕರಿತೀವಿ ಇಟ್ ಈಸ್ ಎ ಗ್ರೂಪ್ ಆಫ್ ಓನರ್ಶಿಪ್ ಅಂದರೆ ಒಡೆತನದ ಒಂದು ಸಮೂಹವನ್ನು ಪ್ರತಿನಿಧಿಸುತ್ತೆ ಯಾವುದು ಸ್ಟಾಕ್ಸ್ ಈ ಸ್ಟಾಕ್ಸ್ಗೆ ಪ್ರತಿಫಲವನ್ನು ಯಾವ ರೂಪದಲ್ಲಿ ಕೊಡ್ತೀವಿ ಅಂದರೆ ಲಾಭಾಂಶದ ರೂಪದಲ್ಲಿ ಸ್ಟಾಕ್ಸ್ಗೆ ಪ್ರತಿಫಲವನ್ನು ಕೊಡ್ತೀವಿ ನೋಡಿ ಷೇರುಗಳು ಮತ್ತು ಸ್ಟಾಕ್ಸು ಒಂದೇ ಲಕ್ಷಣವನ್ನು ಹೊಂದಿರ್ತವೆ ಎರಡು ಪ್ರತಿಫಲ ಲಾಭಾಂಶದ ರೂಪದಲ್ಲೇ ಆಗಿರುತ್ತೆ ಇನ್ನು ಎರಡನೇದು ಮೂರನೇದು ನಾನು ನೋಡ್ತಾ ಬಂದರೆ ಬಾಂಡ್ಸ್ ಅಂತ ನಾವು ಕರಿತೀವಿ ಅವ್ರ ಬಾಂಡ್ ಈ ಸಾಲ ನೀಡುವ ವ್ಯಕ್ತಿಗೆ ಸಾಲಗಾರನ ಜವಾಬ್ದಾರಿಯನ್ನು ತೋರಿಸುವ ಹಣಕಾಸು ಸಾಧನಗಳನ್ನು ನಾವೇನಂತ ಕರಿತೀವಿ ಬಾಂಡ್ ಅಂತೇಳಿ ನಾವು ಕರಿತೀವಿ ಫಾರ್ ಎಕ್ಸಾಂಪಲ್ ನೀವು ಸಾಲ ಕೊಡ್ತಾ ಇದ್ದೀರಿ ಸಾಲ ಕೊಡಬೇಕಾದ್ರೆ ಒಂದು ಲೆಟ್ರಲ್ಲಿ ಬರ್ಕೊಡ್ತೀರಿ ಏನಂತ ನಾವು ಇವ್ರ ಹತ್ರ ಹತ್ತು ಸಾವಿರನ ಒಂದು ಲಕ್ಷನ ಸಾಲ ಇಸ್ಕೊಳ್ತಾ ಇದ್ದೀವಿ ಅಂತ ಬರ್ಕೊಡ್ತೀರಲ್ಲ ಬಾಂಡ್ ಪೇಪರ್ ಮೇಲೆ ಆ ರೀತಿ ಸಾಲಗಾರನಿಗೆ ಅರೆ ಸಾಲವನ್ನು ಪಡೆದಂತಹ ವ್ಯಕ್ತಿ ಸಾಲ ಕೊಟ್ಟಂತಹ ವ್ಯಕ್ತಿಗೆ ನೀಡುವಂತಹ ಭದ್ರತೆಗಳನ್ನು ಈ ಬಾಂಡುಗಳು ಅಂತೇಳಿ ನಾವು ಕರಿತೀವಿ ಇವುಗಳಿಗೆ ಅವರು ಅಂದರೆ ಪ್ರತಿಫಲ ಯಾವ ರೂಪದಲ್ಲಿರುತ್ತೆ ಅಂದರೆ ಬಡ್ಡಿಯ ರೂಪದಲ್ಲಿ ಪ್ರತಿಫಲವನ್ನು ನೀಡ್ತೀವಿ ನೋಡಿ ಷೇರುಗಳಿಗೆ ಮತ್ತು ಸ್ಟಾಕ್ಸ್ಗಳಿಗೆ ಪ್ರತಿಫಲ ಯಾವುದಾಗಿತ್ತು ಲಾಭಾಂಶದ ರೂಪದಲ್ಲಿತ್ತು ಇಲ್ಲಿ ಬಾಂಡ್ ಓಲ್ಡರ್ಸ್ ಅಂದರೆ ಬಾಂಡನ್ನು ನೀವು ಪರ್ಚೇಸ್ ಮಾಡಿದ್ರೆ ನೀವು ಓನರ್ಸ್ ಆಗಿರಲ್ಲ ಜಸ್ಟ್ ಸಾಲವನ್ನು ಕೊಟ್ಟಿರುವಂಥ ವ್ಯಕ್ತಿಗಳಾಗಿರ್ತೀರಿ ನಿಮಗೆ ಪ್ರತಿಫಲ ಯಾವ ಇರುತ್ತೆ ಅಂದರೆ ಬಡ್ಡಿಯ ರೂಪದಲ್ಲಿ ಇರುತ್ತೆ ಆದರೆ ಬಾಂಡುಗಳನ್ನು ಸರ್ವೇ ಸಾಮಾನ್ಯವಾಗಿ ಕಂಪನಿಗಳು ಅಂದರೆ ಬೃಹತ್ ಕಂಪನಿಗಳು ಮತ್ತು ಸರ್ಕಾರಿ ಸಿಗಳು ಬಿಡುಗಡೆ ಮಾಡ್ತವೆ ಇವುಗಳನ್ನು ಬಿಡುಗಡೆ ಮಾಡಲು ಭದ್ರತೆಯನ್ನ ಒಂದಿರ್ತಾನೆ ಭದ್ರತೆಗಳ ಆಧಾರದ ಮೇಲೆ ಬಾಂಡನ್ನು ಬಿಡುಗಡೆ ಮಾಡ್ತೀವಿ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಈ ಪರ್ಸ್ನಲ್ ಲೋನ್ ಮತ್ತು ಹೌಸಿಂಗ್ ಲೋನ್ ಅಂತ ಎರಡನ್ನ ಎಕ್ಸಾಂಪಲ್ ತಗೊಂಡ್ರೆ ಈ ಹೌಸಿಂಗ್ ಲೋನನ್ನು ಕೊಡ್ತಾರಲ್ಲ ಬ್ಯಾಂಕು ನಿಮ್ಮ ಹತ್ರ ಪ್ಲೆಡ್ಜ್ ಮಾಡಿಸ್ಕೊಂತಾರೆ ಏನನ್ನ ನಿಮ್ಮ ಸೈಟನ್ನು ಪ್ಲೆಡ್ಜ್ ಮಾಡಿಸ್ಕೊಂಡು ನಿಮಗೆ ಹೌಸಿಂಗ್ ಲೋನನ್ನು ಕೊಡ್ತಾರೆ ಆಗ ನೀವೇನಾರು ಸಾಲವನ್ನು ಕೊಟ್ಟಿಲ್ಲ ಅಂತಂದರೆ ಆ ಮನೆಯನ್ನೇ ಮಾರಾಕಿ ಸಾಲವನ್ನು ಹಿಂಪಡಿತಾರೆ ಈ ರೀತಿಯ ಅಂದರೆ ಬಾಂಡುಗಳು ಭದ್ರತೆಗಳ ಆಧಾರದ ಮೇಲೆ ರಿಲೀಸ್ ಮಾಡೋವಂಥದ್ದು ಇವುಗಳೇನಾದ್ರು ಕೊಡಲಿಲ್ಲ ಅಂದರೆ ಆ ಸಾಲಗಾರ ಸಾಲವನ್ನು ಪಡೆದಂಥ ವ್ಯಕ್ತಿ ಏನಾದರೂ ಕೊಡಲಿಲ್ಲ ಅಂದರೆ ಆ ಭದ್ರತೆಗಳನ್ನು ಮಾರುವ ಮೂಲಕ ಸಾಲವನ್ನು ಏನು ಮಾಡ್ಬೋದು ವಸೂಲಿ ಮಾಡ್ಬೋದು ಇವುಗಳು ಗ ಕಡಿಮೆ ಗಂಡಾಂತರದಿಂದ ಕೂಡಿರ್ತವೆ ಆದರೆ ಲಾಭ ಅಂದರೆ ಈ ಬರುವಂಥ ಪ್ರತಿಫಲ ಕಡಿಮೆ ಇರುತ್ತೆ ಇನ್ನು ಮೂರು ನಾಲ್ಕನಿಂದ ನಾವು ನೋಡೋದಾದ್ರೆ ಡಿಬೆಂಚರ್ಸ್ ಅಂತ ಕರಿತೀವಿ ದೇ ಆರ್ ಆಲ್ಸೋ ಡೆಟ್ ಅಸೆಟ್ಸ್ ಇವುಗಳನ್ನು ಸಹ ಸಾಲದ ಸಾಧನಗಳು ಅಂತ ಕರಿತೀವಿ ಯಾವುದನ್ನು ಡಿಬೆನ್ಚೋಸನ್ನು ಈ ಡಿಬೆಂಚರ್ಸನ್ನು ಕಂಪನಿಗಳು ರಿಲೀಸ್ ಮಾಡ್ತವೆ ತಮ್ಮ ಹಣಕಾಸು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಇಲ್ಲಿ ಭದ್ರತೆಗಳ ಇಲ್ಲದೆ ಯಾವುದೇ ಭದ್ರತೆಗಳಿಲ್ಲದೆ ಏನು ಏನು ಸಾಲವನ್ನ ಪಡಿತವೆ ಅರೆ ಬಿಡುಗಡೆ ಮಾಡ್ತವೆ ಡಿಬೆಂಚರ್ಸನ್ನು ಇಲ್ಲಿ ಸಾಲವನ್ನು ಪ ಅಂದರೆ ಪಾವತಿ ಮಾಡಲಿಲ್ಲ ಅಂತ ಅಂದರೆ ಭದ್ರತೆಗಳನ್ನು ಮಾರಿ ವಸೂಲಿ ಮಾಡುವಂತಹ ಸಂದರ್ಭಗಳು ಕಡಿಮೆ ಇರ್ತವೆ ಯಾವುದರಲ್ಲಿ ಡಿಬೆಂಚರ್ಸಲ್ಲಿ ಆ ಕಣಕ್ಕೆ ಅಧಿಕ ಗಂಡಾಂತರದಿಂದ ಕೂಡಿರ್ತವೆ ಯಾವುದೂ ಯಾವುಗಳು ಡಿಬೆಂಚರ್ಗಳು ಅಂದರೆ ಡಿಬೆಂಚರ್ಗಳ ಮೇಲೆ ಹೂಡಿಕೆಯು ಹೆಚ್ಚು ಗಂಡಾಂತರದಿಂದ ಕೂಡಿರುತ್ತೆ ನೋಡಿ ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಈ ಡಿಬೆಂಚರ್ಸನ್ನು ನೀವು ಪರ್ಚೇಸ್ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ ಸಾರಿ ರಿಸ್ಕ್ ಜಾಸ್ತಿ ಇರುತ್ತೆ ಪ್ರಾಫಿಟ್ಟು ಏನಾಗಿರುತ್ತೆ ಜಾಸ್ತಿ ಜಾಸ್ತಿ ಇರುತ್ತೆ ಅದೇ ಬಾಂಡ್ಸನ್ನು ಪರ್ಚೇಸ್ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ ಪ್ರಾಫಿಟ್ಟು ಏನಾಗಿರುತ್ತೆ ಕಡಿಮೆ ಇರುತ್ತೆ ಈ ಥರ ನೋಡಿ ಬಾಂಡ್ಸು ಮತ್ತು ಡಿಬೆಂಚರ್ಸ್ ಡೆಟ್ ಆಸೆಟ್ಸ್ ಅಂತ ಕರೆದ್ರೆ ಅಂದರೆ ಸಾಲದ ಸಾಧನಗಳು ಅಂತ ಕರೆದ್ರೆ ಶೇರ್ಸನ್ನು ಮತ್ತು ಸ್ಟಾಕ್ಸನ್ನು ಯೂನಿಟ್ ಆಫ್ ಓನರ್ಶಿಪ್ ಆರ್ ದೇ ಆರ್ ಪ್ರೆಸೆಂಟಿಂಗ್ ದ ಓನರ್ಶಿಪ್ ಅಂತೇಳಿ ನಾವು ಕರಿತೀವಿ ಈ ಸಾಧನಗಳನ್ನು ಹಣದ ಮಾರುಕಟ್ಟೆ ಸಾರಿ ಬಂಡವಾಳ ಮಾರುಕಟ್ಟೆಯಲ್ಲಿ ಬಳಸ್ತೀವಿ ಇದರ ಜೊತೆಗೆ ಸರ್ಕಾರಿ ಭದ್ರತೆಗಳು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇವನ್ನ ಜಿ ಸೆಕ್ಯೂರಿಟೀಸ್ ಅಂತ ನಾವು ಕರಿತೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವ ವ್ಯವಹರಿಸಬಹುದಾದ ಸಾಧನಗಳನ್ನು ಸರ್ಕಾರಿ ಭದ್ರತೆಗಳು ಅಂತ ಕರಿತೀವಿ ಇವು ಗಂಡಾಂತರ ರಹಿತವಾಗಿರ್ತವೆ ಇವುಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ಯಾವುದೇ ರೀತಿಯ ನಷ್ಟವಾಗುವ ಸಂಭವ ಅತ್ಯಂತ ಕಡಿಮೆ ಇರುತ್ತೆ ಆದರೆ ಪ್ರತಿಫಲವೂ ಸಹ ಕಡಿಮೆ ಇರುತ್ತೆ ಯಾವುದರ ಮೇಲೆ ಹೂಡಿಕೆ ಮಾಡೋದ್ರಿಂದ ಸರ್ಕಾರಿ ಭದ್ರತೆಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ಬರುವಂತಹ ಲಾಭವೂ ಕಡಿಮೆ ಇರುತ್ತೆ ಗಂಡಾಂತರವೂ ಅಥವಾ ಅನಿಶ್ಚಿತತೆಯ ಪ್ರಮಾಣವು ಏನಾಗಿರುತ್ತೆ ಕಡಿಮೆ ಇರುತ್ತೆ ಈ ರೀತಿ ಬಂಡವಾಳ ಮಾರುಕಟ್ಟೆಯಲ್ಲಿ ಯಾವುಗಳನ್ನು ಬಳಸ್ತೀವಿ ಷೇರುಗಳನ್ನು ಸ್ಟಾಕ್ಸನ್ನು ಡಿಬೆಂಚರ್ಸನ್ನು ಬಾಂಡ್ಸನ್ನು ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಸಾಧನಗಳಾಗಿ ಬಳಸಿ ಆ ಬಂಡವಾಳ ಮಾರುಕಟ್ಟೆ ವ್ಯವಹರಿಸುತ್ತೆ ಹಾಗಾದರೆ ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಈ ಥರ ಸಿಂಬಲ್ಸನ್ನು ನೋಡಿರ್ತೀರಿ ಒಂದು ನೋಡಿ ಗ್ರೀನ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಅಂದ್ರೆ ಈ ಷೇರು ಪ್ರೈಸಸ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಿದೆ ಇನ್ನೊಂದು ರೆಡ್ ಸಿಗ್ನಲ್ ಷೇರು ಪ್ರೈಸಸ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಈ ಷೇರು ಪ್ರೈಸಸ್ ಜಾಸ್ತಿ ಆಗೋದನ್ನ ಪ್ರತಿನಿಧಿಸಲಿಕ್ಕೆ ಒಂದು ಅನಿಮಲ್ ಇಸ್ ಬುಲ್ ಹಾಗೆ ಷೇರು ಪ್ರೈಸಸ್ ಕಡಿಮೆ ಆಗೋದನ್ನ ಸಿಂಬಾಲಿಕ್ನಿಮಲ್ ಯೂಸ್ ಮಾಡ್ತೀವಿ ಬೇರ್ ಅಂತೇಳಿ ಅಂದ್ರೆ ಗೂಳಿ ಮತ್ತು ಕರಡಿಯ ಪ್ರವೃತ್ತಿ ಅಂತೇಳಿ ನೋಡೋಣ ನೋಡಿ ಗೂಳಿ ಮಾರುಕಟ್ಟೆ ಬುಲ್ ಮಾರು ಮಾರ್ಕೆಟ್ ಯಾವಾಗ ಗೂಳಿ ಮಾರುಕಟ್ಟೆ ಅಥವಾ ಗೂಳಿ ಆಕ್ಟಿವ್ ಆಗಿರುತ್ತೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಎಲ್ಲ ಕಂಪನಿಗಳ ಷೇರುಗಳು ಭವಿಷ್ಯದಲ್ಲಿ ಹೆಚ್ಚಳವಾಗುವ ನಿರೀಕ್ಷೆ ಇತ್ತು ಅಂತಂದರೆ ಅಂತಹ ಮಾರುಕಟ್ಟೆನ ಬುಲ್ ಮಾರ್ಕೆಟ್ ಗೂಳಿ ಮಾರುಕಟ್ಟೆ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಕೋವಿಡೆಲ್ಲ ಲಾಕ್ಡೌನೆಲ್ಲ ಓಪನ್ ಆಯಿತು ಇನ್ನು ಲಾಕ್ಡೌನ್ ಆಗಲ್ಲ ಅನ್ನುವಂಥ ಕನ್ಫರ್ಮೇಷನ್ ಬರ್ತಿದ್ದಂಗೆ ಶೇರ್ ಮಾರ್ಕೆಟಲ್ಲಿ ಶೇರ್ ಪ್ರೈಸೆಲ್ಲ ಏನಾಗ್ತಾ ಹೋಯ್ತು ಜಾಸ್ತಿ ಆಗ್ತಾ ಹೋಯ್ತು ಆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆಗಳು ಹೆಚ್ಚುತ್ತಿರುವಂತಹ ಸನ್ನಿವೇಶವನ್ನು ಒಂದು ಹನಿಮಲ್ ಮೂಲಕ ನಾವು ಆಗಿ ಯೂಸ್ ಮಾಡ್ತೀವಿ ದಟ್ ಅನಿಮಲ್ ಇಸ್ ಬುಲ್ ಅಂದರೆ ಅದನ್ನು ಗೂಳಿ ಪ್ರವೃತ್ತಿ ಅಂತ ಕರಿತೀವಿ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಷೇರು ಬೆಲೆಗಳೆಲ್ಲ ಏನಾಗ್ತಿರ್ತವೆ ಕುಸಿತವಾಗ್ತಿರ್ತವೆ ಅದನ್ನು ಆಗಿ ಯಾವಂತ ಕರಿತೀವಿ ಬೇರ್ ಮಾರ್ಕೆಟ್ ಆರ್ ಕರಡಿ ಮಾರುಕಟ್ಟೆ ಅಂತ ನಾವು ಕರಿತೀವಿ ಫಾರ್ ಎಕ್ಸಾಂಪಲು ಕೋವಿಡ್ ಬರುತ್ತೆ ಎರಡನೇ ಸರಿ ಲಾಕ್ಡೌನ್ ಮಾಡ್ತಾರೆ ಮೂರನೇ ಸರಿ ಲಾಕ್ಡೌನ್ ಮಾಡ್ತಾರೆ ಅಂತೇಳಿ ಯಾವಾಗ ಇನ್ವೆಸ್ಟರ್ಸ್ಗೆ ಅನ್ನಿಸ್ತು ಎಲ್ಲ ಷೇರುಗಳನ್ನು ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಷೇರನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಆಗ ಷೇರು ಮಾರುಕಟ್ಟೆನಲ್ಲಿ ಷೇರು ಬೆಲೆಗಳೆಲ್ಲ ಏನಾಗ್ತಾ ಬಂದವು ಕಡಿಮೆ ಆಗ್ತಾ ಬಂದ್ವು ಈ ಷೇರು ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿತವಾಗುವುದನ್ನು ಕರಡಿ ಮಾರುಕಟ್ಟೆ ಅಂತೇಳಿ ಕರಿತೇವೆ ಬೇರ್ ಮಾರ್ಕೆಟ್ ಅಂತ ಕರಿತೀವಿ ಯಾರು ಈ ಗೂಳಿ ಮತ್ತು ಕರಡಿಯನ್ನು ಬಂಡವಾಳ ಮಾರುಕಟ್ಟೆಯಲ್ಲಿ ಸಿಂಬಾಲಿಕ್ ಆಗಿ ಅಂದರೆ ಒಂದು ಸಾಂಕೇತಿಕವಾಗಿ ಬಳಸುವಂಥ ಪ್ರವೃತ್ತಿಯನ್ನು ನಾವು ನೋಡ್ತೀವಿ ಇನ್ನು ಕುಂಟು ಬಾತುಕೋಳಿ ಲೇಮ್ ಡಕ್ ಅಂತೇಳಿ ನಾವು ಕರಿತೀವಿ ಈ ಕುಂಟು ಬಾತುಕೋಳಿ ಏನನ್ನ ಪ್ರತಿನಿಧಿಸುತ್ತೆ ಅಂದರೆ ಈ ಗೂಳಿ ಮಾರಾಟಗಾರ ಇರ್ ಸಾರಿ ಕರಡಿ ಮಾರಾಟಗಾರ ಇರ್ತಾನೆ ಅವನೇನು ಮಾಡ್ತಾನೆ ನಾವು ನಾನು ನಿಮಗೆ ಷೇರುಗಳನ್ನು ಪೂರೈಕೆ ಮಾಡ್ತೀನಿ ಅಂತೇಳಿ ಒಂದು ಪೂರ್ವ ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ ಆ ಅವಧಿ ಬಂದಿರುತ್ತೆ ಆದರೆ ಷೇರುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗದೆ ಪರಿತಪಿಸ್ತಾ ಇರ್ತಾನೆ ಯಾರು ಈ ಕರಡಿ ಮಾರುಕಟ್ಟೆಯ ಸಂದರ್ಭದಲ್ಲಿ ಶೇರ್ ಅಂದರೆ ಒಬ್ಬ ದಳ್ಳಾಳಿ ಕರಡಿ ಮಾರುಕಟ್ಟೆಯ ಸಂದರ್ಭದಲ್ಲಿ ಒಬ್ಬ ದಳ್ಳಾಳಿ ಷೇರುಗಳನ್ನು ಪೂರೈಕೆ ಮಾಡುವಂತಹ ಒಂದು ವಾಗ್ದಾನವನ್ನು ಮಾಡಿರ್ತಾನೆ ಆದರೆ ಷೇರುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಅಂತಹ ಸಂದರ್ಭದಲ್ಲಿ ಆ ಷೇರುಗಳನ್ನು ಕೊಳ್ಳುವಲ್ಲಿಕೆ ಮಾಡ್ಕೊಂಡಂಥ ಒಪ್ಪಂದ ಮಾಡ್ಕೊಂಡಿರ್ತಾರೆ ವ್ಯಕ್ತಿಗಳು ಇಲ್ಲ ನಾವು ಬೇರೆಯರ ಹತ್ರ ಕೊಳ್ತೀವಿ ಅಂತೇಳಿ ಇವನ ಒಪ್ಪಂದವನ್ನು ಕಡಿತಗೊಳಿಸುವ ಅಂಥ ಸನ್ನಿವೇಶ ಇರುತ್ತೆ ಇದನ್ನು ಆಗ ಅವನು ಆ ಷೇರುಗಳನ್ನು ಪೂರೈಕೆ ಮಾಡಲಿಕ್ಕಾಗದೆ ಪರಿತಪಿಸುವಂತಹ ಸ್ಥಿತಿಯನ್ನು ಸಾಂಕೇತಿಕವಾಗಿ ಕುಂಟು ಬಾತುಕೋಳಿ ಅಂತ ಕರಿತೀವಿ ಅಂದರೆ ಈ ಕರಡಿ ಮಾರುಕಟ್ಟೆಯಲ್ಲಿ ಕರಡೆ ಮಾರುಕ ಮಾರಾಟಗಾರ ಷೇರುಗಳನ್ನು ಪೂರೈಕೆ ಮಾಡ್ತೀನಿ ಅಂತ ಒಪ್ಪಂದ ಮಾಡ್ಕೊಂಡಿರ್ತಾನೆ ಆ ಒಪ್ಪಂದ ಮಾಡ್ಕೊಂಡಿದ್ದಾಗ ಅವು ಅವನ್ನ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆ ಒಪ್ಪಂದ ಕಡಿದುಕೊಳ್ಳುವ ಸಾಧ್ಯತೆ ಇರುತ್ತೆ ಅಂತಹ ಸಾಧ್ಯತೆಯ ಸನ್ನಿವೇಶವನ್ನು ಕುಂಟು ಬಾತುಕೋಳಿ ಲೇಮ್ ಡೆಕ್ ಅಂತೇಳಿ ನಾವು ಕರಿತೀವಿ ಹಾಗೆ ಇನ್ನೊಂದು ಸಾರಂಗ ಸ್ಟಾಕ್ ಅಂತೇಳಿ ನಾವು ಕರಿತೀವಿ ದಿ ಆರ್ ದ ಬ್ರಿಲಿಯಂಟ್ ಸ್ಟಾಕ್ ಬ್ರೋಕರ್ಸ್ ಇವರನ್ನು ನಾನೇ ಒಬ್ಬ ಬ್ರಿಲಿಯಂಟ್ ಸ್ಟಾಕ್ ಬ್ರೋಕರ್ಸನ್ನು ಅಥವಾ ನಿರೀಕ್ಷಕರನ್ನು ನಾವೇನಂತ ಕರಿತೀವಿ ಸಾರಂಗದ ಮೂಲಕ ನಾವು ಸಂಕೇತದ ಮೂಲಕ ತಿಳಿಸ್ತೀವಿ ಏನು ಇದು ತುಂಬ ಸ್ಪೀಡಾಗಿ ಓಡುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಈ ಸ್ಟಾಕ್ ಬ್ರೋಕರ್ಸ್ ಏನಾಗಿರ್ತಾರೆ ಹೊಸ ಕಂಪನಿಗಳಲ್ಲಿ ಷೇರುಗಳಿಗೆ ಅರ್ಜಿಯನ್ನು ಹಾಕ್ತಾರೆ ಷೇರುಗಳಿಗೆ ಅರ್ಜಿ ಹಾಕಿ ಆ ಷೇರುಗಳು ಹಂಚಿಕೆ ಆಗ್ತಿದಂಗೆನೆ ಆ ಅವ್ರಿಗೆ ಮೊತ್ತ ಪಾವತಿ ಮಾಡುವ ಮುನ್ನ ಬೇರೆಯವರಿಗೆ ಮಾರಾಟ ಮಾಡಿಬಿಟ್ಟು ಅವರಿಂದ ಲಾಭವನ್ನು ಪಡೆದು ಉಳದ ಮೊತ್ತವನ್ನು ಅವರಿಗೆ ಪಾವತಿ ಮಾಡ್ತಾರೆ ಅಂಥವರನ್ನು ಸಾಂಕೇತಿಕವಾಗಿ ನಾವೇನಂತ ಕರಿತೀವಿ ಸಾರಂಗ ಅಂದರೆ ಅರ್ಥ ಒಬ್ಬ ಸ್ಟಾಕ್ ಬ್ರೋಕರ್ ಏನು ಮಾಡ್ತಾನೆ ಹೊಸ ಕಂಪನಿಗಳಲ್ಲಿ ಷೇರುಗಳನ್ನು ಕೊಳ್ಳುವಂತಹ ಒಪ್ಪಂದನ ಮಾಡ್ಕೊತಾನೆ ಆ ಒಪ್ಪಂದವನ್ನು ಮಾಡಿಕೊಂಡು ಬೇರೆಯವರಿಗೆ ಅದನ್ನು ಮಾರ್ತೀನಿ ನಿಮಗೆ ಷೇರನ್ನು ಕೊಡ್ತೀನಿ ಅಂತೇಳಿ ಪೂರ್ವ ಅಂದರೆ ಒಪ್ಪಂದವನ್ನು ಮಾಡ್ಕೊಂಡು ಅವ್ರಿಗೆ ಶೇರನ್ನು ಪೂರೈಕೆ ಮಾಡ್ತಿರ್ತಾನೆ ಅಂದರೆ ಹೊಸ ಕಂಪನಿಯಲ್ಲಿ ಷೇರುಗಳಿಗೆ ಅರ್ಜಿಯನ್ನು ಹಾಕಿರ್ತಾನೆ ಆ ಹೊಸ ಕಂಪನಿ ಷೇರುಗಳನ್ನು ಪೂರೈಕೆ ಮಾಡ್ತಿದ್ದಂಗೆ ಅವ್ರಿಗಿನ್ನೂ ಮೊತ್ತವನ್ನು ಪಾವತಿ ಮಾಡಲ್ಲ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಆ ಮೊತ್ತವನ್ನು ಸಂಗ್ರಹಿಸಿ ಈ ಕಂಪನಿಗೆ ಏನು ಪಾವತಿ ಮಾಡ್ತಾನೆ ಇಂತಹ ಬ್ರಿಲಿಯಂಟ್ ಅಂದರೆ ಎಚ್ಚರಿಕೆಯ ಒಂದು ಹೂಡಿಕೆದಾರರನ್ನು ಅಥವಾ ನಿರೀಕ್ಷಕರನ್ನು ನಾವೇನಂತ ಕರಿತೀವಿ ಸಾರಂಗ ಅಥವಾ ಸ್ಟಾಗ್ ಅನ್ನುವಂಥ ಸಂಕೇತಾಕ್ಷರಗಳ ಮೂಲಕ ನಾವು ನೋಡೋಣ ಇನ್ನು ಭಾರತದಲ್ಲಿ ಷೇರು ವಿನಿಮಯ ಮಾರುಕಟ್ಟೆಗಳು ಯಾವಿದಾವೆ ಅಂತ ನಾವು ನೋಡೋದಾದ್ರೆ ಭಾರತದಲ್ಲಿ ಪ್ರಮುಖವಾಗಿ ಎರಡು ಷೇರು ವಿನಿಮಯ ಮಾರುಕಟ್ಟೆ ಅಂದರೆ ತುಂಬ ಷೇರು ವಿನಿಮಯ ಮಾರುಕಟ್ಟೆಗಳಿದ್ದಾವೆ ಅದರಲ್ಲಿ ಫೇಮಸ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಯಾವುದು ಅಂದರೆ ಎರಡು ಒಂದು ಬಿ ಎಸ್ ಸಿ ಇನ್ನೊಂದು ಎನ್ ಎಸ್ ಸಿ ಹಾಗಾದರೆ ಬಿ ಎಸ್ ಸಿ ಫುಲ್ ಫಾರ್ಮ್ ಏನಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಬಾಂಬೆ ಷೇರು ವಿನಿಮಯ ಅಂತ ಕರಿತೀವಿ ಇದು ಯಾರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಅಂದರೆ ಸೆಬಿಯ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಓಕೆ ಹಾಗಾದರೆ ಶೇ ಬಾಂಬೆ ಷೇರು ವಿನಿಮಯದ ಬಗ್ಗೆ ನಾವು ನೋಡೋದಾದರೆ ಭಾರತದ ಮೊದಲ ಷೇರು ವಿನಿಮಯ ಮಾರುಕಟ್ಟೆ ಮತ್ತು ಭಾರತದ ಅತ್ಯಂತ ಹಳೆಯದಾದ ಷೇರು ವಿನಿಮಯ ಮಾರುಕಟ್ಟೆ ಮಾರುಕಟ್ಟೆ ಯಾವುದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಷೇರು ವಿನಿಮಯ ಹದಿನೆಂಟು ಸದಸ್ಯರನ್ನೊಳಗೊಂಡ ಹದಿನೆಂಟು ಸದಸ್ಯರಿಂದ ಎಪ್ಪತ್ತೈದು ಜುಲೈನಲ್ಲಿ ಸ್ಥಾಪನೆ ಆಗುತ್ತೆ ಯಾವುದು ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆ ಇನ್ನೂರ ಹದಿನೆಂಟು ಷೇರು ದಲ್ಲಾಳಿಗಳಿಂದ ಸಾವಿರದ ಎಂಟುನೂರ ಎಪ್ಪತ್ತೈದು ಜುಲೈನಲ್ಲಿ ಸ್ಥಾಪನೆ ಆಗುತ್ತೆ ಭಾರತದ ಅತ್ಯಂತ ಹಳೆಯದಾದ ಷೇರು ವಿನಿಮಯ ಮಾರುಕಟ್ಟೆ ಅಂತ ನಾವು ಕರಿತೀವಿ ಯಾವುದನ್ನ ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆ ಇದು ಏಷ್ಯಾದ ಮೊದಲ ಷೇರು ವಿನಿಮಯ ಮಾರುಕಟ್ಟೆ ಅಂತಾನೂ ಕರಿತೀವಿ ಅದನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂದ್ರೆ ಭಾರ ಪ್ರಪಂಚದ ಬೃಹತ್ ಷೇರು ವಿನಿಮಯ ಮಾರುಕಟ್ಟೆನಲ್ಲಿ ಒಂದು ಮಾರುಕಟ್ಟೆಯಾಗಿದೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಎಲ್ಲಿದೆ ಅಂದ್ರೆ ಮುಂಬೈನ ದಲಾಲ್ ಸ್ಟ್ರೀಟ್ ಇದೆ ಈ ಮುಂಬೈನ ದಲಾಲ್ ಸ್ಟ್ರೀಟಲ್ಲಿದೆ ಆ ಹಿನ್ನೆಲೆಯಲ್ಲಿ ಭಾರತದ ಹಣಕಾಸು ವಲಯವನ್ನು ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ ನೋಡಿ ಅಮೆರಿಕದ ಷೇರು ವಿನಿಮಯ ಮಾರುಕಟ್ಟೆಯನ್ನು ಅಥವಾ ಅಮೇರಿಕದ ಹಣಕಾಸು ಮಾರುಕಟ್ಟೆಯನ್ನು ವಾಲ್ ಸ್ಟ್ರೀಟ್ ಅಂತ ಕರೆದ್ರೆ ಭಾರತದ ಷೇರು ವಿನಿಮಯ ಮಾರುಕಟ್ಟೆಯನ್ನು ಅಥವಾ ಒಟ್ಟಾರೆ ಭಾರತದ ಹಣಕಾಸು ಮಾರುಕಟ್ಟೆಯನ್ನು ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ ಕಾರಣ ಭಾರತದ ಮೊದಲ ಷೇರು ವಿನಿಮಯ ಮಾರುಕಟ್ಟೆ ಮುಂಬೈನ ದಲಾಲ್ ಸ್ಟ್ರೀಟಲ್ಲಿ ಪ್ರಾರಂಭ ಆಗುತ್ತೆ ಇದು ಮುಂದಿನ ದಿನದಲ್ಲಿ ಭಾರತದ ಸಂಪೂರ್ಣ ಹಣದ ಮಾರುಕಟ್ಟೆಯ ಸಾಂಕೇತಿಕವಾಗಿ ಬಳಸೋದನ್ನ ನಾವು ನೋಡ್ತೇವೆ ಹಾಗಾದ್ರೆ ಭಾರತದ ಹಣಕಾಸು ಮಾರುಕಟ್ಟೆಯನ್ನು ದಲಾಲ್ ಸ್ಟ್ರೀಟ್ ಅಂತ ಕರೆದ್ರೆ ಅಮೇರಿಕಾದ ಷೇರು ವಿನಿಮಯ ಮಾರುಕಟ್ಟೆಯನ್ನು ವಾಲ್ ಸ್ಟ್ರೀಟ್ ಅಂತೇಳಿ ನಾವು ಕರಿತೀವಿ ಈ ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆನಲ್ಲಿ ಷೇರು ಬೆಲೆಗಳೇನಾಗ್ತಾ ಇರ್ತವೆ ಏರಿಳಿತಗಳಾಗ್ತಾ ಇರ್ತವೆ ಯಾವ ಮಾರುಕಟ್ಟೆನಲ್ಲಿ ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆನೇ ಷೇರು ಬೆಲೆಗಳೇನಾಗ್ತಾ ಇರ್ತವೆ ಏರಿಳಿತಗಳಾಗ್ತಾ ಇರ್ತವೆ ಆ ಷೇರು ಬೆಲೆಗಳಲ್ಲಿನ ಏರಿಳಿತಗಳನ್ನು ಮಾಪನ ಮಾಡಲಿಕ್ಕೆ ಒಂದು ಸೂಚ್ಯಾಂಕವನ್ನು ನಾವು ಮಾಡ್ತೀವಿ ಅಂದರೆ ಸಿದ್ಧಪಡಿಸ್ತೀವಿ ಆ ಸೂಚ್ಯಾಂಕವೇ ಸೆನ್ಸೆಕ್ಸ್ ಅಂತ ನಾವು ಕರಿತೀವಿ ಈ ಸೆನ್ಸೆಕ್ಸ್ ಎಸ್ ಇ ಎನ್ ಎಸ್ ಅಂದರೆ ಸೆನ್ಸಿಟಿವ್ ಎಸ್ ಇ ಎನ್ ಎಸ್ ಅಂದರೆ ಸೆನ್ಸಿಟಿವ್ ಇ ಎಕ್ಸ್ ಅಂದರೆ ಇಂಡೆಕ್ಸ್ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಕರಿತೀವಿ ಅತ್ಯಂತ ಪ್ರಮುಖವಾದ ಜನಪ್ರಿಯವಾದ ಮೂವತ್ತು ಕಂಪನಿಗಳ ಷೇರು ಬೆಲೆಗಳ ಆಧಾರದ ಮೇಲೆ ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆಯಲ್ಲಿ ಸಿದ್ಧಪಡಿಸುವಂತಹ ಸಂವೇದನಾ ಸೂಚ್ಯಾಂಕವನ್ನು ಸೆನ್ಸೆಕ್ಸ್ ಅಂತೇಳಿ ನಾವು ಕರಿತೀವಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನ್ನು ಮೂಲ ವರ್ಷವನ್ನಾಗಿ ಬಳಸಿ ಈ ಸೆನ್ಸೆಕ್ಸ್ ಅನ್ನು ಸಿದ್ಧಪಡಿಸ್ತೀವಿ ಯಾವುದನ್ನು ಸೆನ್ಸೆಕ್ಸ್ ಯಾವ ಮಾರುಕಟ್ಟೆಯಲ್ಲಿ ಇದನ್ನು ಬಳಸ್ತೀವಿ ಅಂದರೆ ಬಾಂಬೆ ಷೇರು ವಿನಿಮಯ ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿನ ಏರಿಳಿತಗಳನ್ನು ಮಾಪನ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಈ ಸೆನ್ಸೆಕ್ಸ್ ಇದು ಎಷ್ಟು ಕಂಪನಿಗಳ ಆಧಾರದ ಮೇಲೆ ನಾವು ಸಿದ್ಧಪಡಿಸಿ ಪ್ರಕಟಿಸ್ತೀವಿ ಅಂದರೆ ಮೂವತ್ತು ಕಂಪನಿಗಳ ಮೂವತ್ತು ಜನಪ್ರಿಯ ಕಂಪನಿಗಳ ಷೇರು ಬೆಲೆಗಳ ಮೇಲೆ ಸಿದ್ಧಪಡಿಸಿ ಪ್ರಕಟಿಸ್ತೀವಿ ನೋಡಿ ಸೆನ್ಸೆಕ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಷೇರು ಬೆಲೆಗಳೇನಾಗ್ತಾ ಇರ್ತವೆ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಅರ್ಥದಲ್ಲಿ ಅಂದರೆ ಯಾವ ಮಾರುಕಟ್ಟೆ ಅಂತ ಕರಿತೀವಿ ಷೇರುಗಳ ಬೆಲೆಗಳು ಜಾಸ್ತಿ ಆದರೆ ಬುಲ್ ಮಾರ್ಕೆಟ್ ಗೂಳಿ ಅಂತ ನಾವು ಕರಿತೀವಿ ಹಾಗೆ ಸೆನ್ಸೆಕ್ ಸೆನ್ಸೆಕ್ಸ್ ಕಡಿಮೆ ಆಗ್ತಾ ಇದೆ ಅಂದರೆ ಷೇರುಗಳ ಬೆಲೆಗಳೇನಾಗ್ತವೆ ಕಡಿಮೆ ಆಗ್ತವೆ ಷೇರುಗಳ ಬೆಲೆಗಳು ಕಡಿಮೆ ಆಯಿತು ಅಂದರೆ ಹೂಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಹೂಡಿಕೆ ಕಡಿಮೆ ಆಯಿತು ಅಂದರೆ ಉದ್ಯೋಗ ಅವಕಾಶಗಳೇನಾಗ್ತವೆ ಕಡಿಮೆ ಆಗ್ತವೆ ಉದ್ಯೋಗ ಅವಕಾಶಗಳು ಕಡಿಮೆ ಆಯ್ತು ಅಂದರೆ ಜಿ ಡಿ ಗ್ರೋತ್ ರೇಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಈ ಅರ್ಥದಲ್ಲಿ ಸೆನ್ಸೆಕ್ಸನ್ನು ಒಂದು ಸಂವೇದನಾ ಸೂಚ್ಯಾಂಕವಾಗಿ ನಾವು ಬಳಸ್ತಾ ಇದ್ದೀವಿ ಇವು ಇದನ್ನು ಮೂವತ್ತು ಜನಪ್ರಿಯ ಕಂಪನಿಗಳ ಆಧಾರದ ಮೇಲೆ ಸಿದ್ಧಪಡಿಸಿ ಪ್ರಕಟಿಸ್ತೀವಿ ಆನಂತರ ಇಲ್ಲಿ ನಿಫ್ಟಿ ಇದೆ ನಾನು ನೆಕ್ಸ್ಟ್ ಹೇಳ್ತೀನಿ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವು ಕರಿತೀವಿ ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ ರಾಷ್ಟ್ರೀಯ ಷೇರು ವಿನಿಮಯ ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಸೆಬೆಯಿಂದ ಷೇರು ವಿನಿಮಯ ಮಾರುಕಟ್ಟೆಯಾಗಿ ಅನುಮೋದನೆಯನ್ನು ಪಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾರ್ಯಾರಂಭವನ್ನು ಮಾಡುತ್ತೆ ಯಾವುದು ಎನ್ ಎಸ್ ಸಿ ಹಾಗಾದರೆ ಈ ಎನ್ ಎಸ್ ಸಿ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಈ ಎನ್ ಎಸ್ ಸಿ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಇದು ಇಪ್ಪತ್ತು ಕೋಟಿ ಮೂಲ ಬಂಡವಾಳದೊಂದಿಗೆ ಪ್ರಾರಂಭ ಆಗುತ್ತೆ ಅದು ಸರ್ಕಾರಿ ಸೌಮ್ಯದ ಬ್ಯಾಂಕುಗಳು ಮತ್ತು ವಿಮಾ ಕಂಪನಿಗಳಿಂದ ಸ್ಥಾಪನೆ ಆಗುತ್ತೆ ಯಾವುದು ಎನ್ ಎಸ್ ಸಿ ಇಲ್ಲಿ ದಲ್ಲಾಳಿಗಳ ಪ್ರಮಾಣ ಇರಲ್ಲ ಇಲ್ಲಿ ನೇರವಾಗಿ ನಾವು ಟ್ರೇಡಿಂಗ್ ಅನ್ನು ಮಾಡಬಹುದು ಯಾವ ಮಾರುಕಟ್ಟೆನಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಇಲ್ಲಿ ವ್ಯವಹಾರಿಕ ವೆಚ್ಚ ಅನ್ನುವಂಥದ್ದು ಅತ್ಯಂತ ಕಡಿಮೆ ಇರುತ್ತೆ ಇಡೀ ಪ್ರಪಂಚದಲ್ಲಿ ಅತಿ ಕಡಿಮೆ ವ್ಯವಹಾರಿಕ ವೆಚ್ಚವನ್ನ ಹೊಂದಿರುವಂತಹ ಒಂದು ಷೇರು ವಿನಿಮಯ ಮಾರುಕಟ್ಟೆ ಯಾವುದಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ ಒಂದು ಹಿನ್ನೆಲೆಯಲ್ಲಿ ಇದರಲ್ಲಿ ಷೇರು ವ್ಯವಹಾರಗಳ ಪ್ರಮಾಣ ಅತ್ಯಂತ ಜಾಸ್ತಿ ಇದೆ ವ್ಯವಹಾರದ ಆಧಾರದ ಮೇಲೆ ಭಾರತದ ಬೃಹತ್ ಷೇರು ವಿನಿಮಯ ಮಾರುಕಟ್ಟೆ ಅಂತ ಕರಿತೀವಿ ಯಾವ್ದನ್ನ ಸಿ ಅನ್ನ ಈ ಎನ್ ಎಸ್ ಸಿಯಲ್ಲಿ ಷೇರು ಬೆಲೆಗಳೇನಾಗ್ತವೆ ಹೆಚ್ಚು ಕಡಿಮೆ ಆಗ್ತವೆ ಆ ಎನ್ ಎಸ್ ಎಸ್ಸಿಯಲ್ಲಿ ಷೇರು ಬೆಲೆಗಳಲ್ಲಾಗುವಂತಹ ಏರಿಳಿತಗಳನ್ನು ಮಾಪನ ಮಾಡಲಿಕ್ಕೆ ನಿಫ್ಟಿ ಅಂತ ಬಳಸ್ತೀವಿ ಈ ನಿಫ್ಟಿ ನ್ಯಾಷನಲ್ ಇಂಡೆಕ್ಸ್ ಆಫ್ ಫಿಫ್ಟಿ ಕಂಪನೀಸ್ ಅನ್ನುವಂತಹ ಅರ್ಥದಲ್ಲಿ ನಾವು ಬಳಸ್ತೀವಿ ನಿಫ್ಟಿ ಫಿಫ್ಟಿ ಅಂದರೆ ನಿಫ್ಟಿ ಎನ್ ಎಸ್ ಎಸ್ಸಿನಲ್ಲಿ ನಾವು ಬಳಸ್ತೀವಿ ಸೆನ್ಸೆಕ್ಸನ್ನು ಬಿ ಎಸ್ ಎಸ್ಸಿನಲ್ಲಿ ಬಳಸ್ತೀವಿ ಎನ್ ಸೆನ್ಸೆಕ್ಸನ್ನು ಮೂವತ್ತು ಕಂಪನಿಗಳ ಆಧಾರದ ಮೇಲೆ ನಾವು ಪ್ರಿಪೇರ್ ಮಾಡಿದ್ರೆ ಈ ನಿಫ್ಟಿಯನ್ನು ಐವತ್ತು ಕಂಪನಿಗಳ ಆಧಾರದ ಮೇಲೆ ಐವತ್ತು ಕಂಪನಿಗಳ ಷೇರು ಬೆಲೆಗಳ ಆಧಾರದ ಮೇಲೆ ನಿಫ್ಟಿಯನ್ನು ಸಿದ್ಧಪಡಿಸಿ ನಾವು ಪ್ರಕಟಿಸ್ತೀವಿ ಓಕೆ ಹಾಗಾದರೆ ನೆಕ್ಸ್ಟು ಯಾವುದು ರಾಷ್ಟ್ರೀಯ ಷೇರು ವಿನಿಮಯ ಆಯಿತು ನೆಕ್ಸ್ಟ್ ನಾವು ನೋಡಿದ್ರೆ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಪ್ರಾಧಿಕಾರ ಅಂತ ಭಾರತದ ಮೊಟ್ಟ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರ ಅಂತ ಕರಿತೀವಿ ಎರಡು ಸಾವಿರದ ಹದಿನೇಳು ಜನವರಿಯಲ್ಲಿ ವೈಬ್ರೆಂಟ್ ಗುಜರಾತ್ ಒನ್ ಅನ್ನುವಂಥ ಸಮಾವೇಶದ ಪ್ರತಿಫಲವಾಗಿ ಸಾವಿರದ ಎರಡು ಸಾವಿರದ ಹದಿನೇಳು ಜನವರಿ ಒಂಬತ್ತರಂದು ಸ್ಥಾಪನೆ ಆಗುತ್ತೆ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಇದು ಎಲ್ಲಿ ಸ್ಥಾಪನೆ ಆಗುತ್ತೆ ಗಿಫ್ಟ್ ಸಿಟಿ ಅಂತ ಕರೆಯುವಂತಹ ಗುಜರಾತ್ನ ಗಾಂಧಿನಗರದಲ್ಲಿ ಸ್ಥಾಪನೆ ಆಗುತ್ತೆ ಯಾವುದು ಭಾರತದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಇದು ಗುಜರಾತ್ನ ಗಾಂಧಿನಗರದಲ್ಲಿ ಎರಡು ಸಾವಿರದ ಹದಿನೇಳು ಜನವರಿನಲ್ಲಿ ಸ್ಥಾಪನೆ ಆಗುತ್ತೆ ಓಕೆ ಇದು ಯಾರ ಪ್ರಾಯೋಜಕತ್ವದಲ್ಲಿ ಪ್ರಾಯ ಸ್ಥಾಪನೆ ಆಗುತ್ತೆ ಬಿ ಸಿಯ ಪ್ರಾಯೋಜಕತ್ವದಲ್ಲಿ ಸ್ಥಾಪನೆ ಆಗುತ್ತೆ ನಾಲ್ಕು ಮೈಕ್ರೋ ಸೆಕೆಂಡ್ ವೇಗದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಜಗತ್ತಿನ ಅತ್ಯಂತ ವೇಗವಾದ ಷೇರು ವಿನಿಮಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂತೇಳಿ ನಾವು ಕರಿತೀವಿ ಯಾವುದನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಪ್ರಾಧಿಕಾರವನ್ನು ಇದು ಯಾರ ಪ್ರಾಯೋಜಕತ್ವದಲ್ಲಿ ಸ್ಥಾಪನೆ ಆಯಿತು ಬಿ ಸಿಯ ಪ್ರಾಯೋಜಕತ್ವದಲ್ಲಿ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಗುಜರಾತ್ನ ಗಾಂಧಿನಗರದಲ್ಲಿ ಸ್ಥಾಪನೆ ಆಯ್ತು ಆಗ ಇಷ್ಟೊತ್ತು ನಾವು ಷೇರು ಮಾರುಕಟ್ಟೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದ್ವಿ ಈ ಷೇರು ಮಾರುಕಟ್ಟೆ ಅಥವಾ ಭದ್ರತೆಗಳ ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತೇನೆಂದರೆ ಸೆಬಿ ನಿಯಂತ್ರಣ ಮಾಡುತ್ತೆ ಭಾರತೀಯ ಷೇರು ವಿಕ್ರಯ ಮಂಡಳಿ ಸೆಬಿ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಭಾರತೀಯ ಷೇರು ವಿಕ್ರಯ ಮಂಡಳಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದಕ್ಕೆ ಶಾಸನಾತ್ಮಕವಾದಂಥ ಒಂದು ಸ್ಥಾನಮಾನ ಇರಲಿಲ್ಲ ಇದು ಅಂದ್ರೆ ಶಾಸನಾತ್ಮಕ ಸ್ಥಾನಮಾನವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಶಾಸನಾತ್ಮಕ ಸ್ಥಾನಮಾನವನ್ನು ಪಡೆಯುತ್ತೆ ಅಂದರೆ ಸೆಬಿ ಆ್ಯಕ್ಟ್ ಅಂತ ಪಾಸಾಗುತ್ತೆ ಆ ಸೆಬಿ ಕಾಯ್ದೆ ಪಾಸಾದ ನಂತರ ಸೆಬಿಗೆ ಶಾಸನಾತ್ಮಕ ಸ್ಥಾನಮಾನ ದೊರೆಯುತ್ತೆ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದ್ದರೆ ನವದೆಹಲಿ ಅಲಹಾಬಾದ್ ಕೋಲ್ಕತ್ತಾ ಚೆನ್ನೈ ಮೊದಲಾದಂಥ ಪ್ರದೇಶಗಳಲ್ಲಿ ತನ್ನ ಪ್ರಾದೇಶಿಕ ಕಶ್ ಕಚೇರಿಗಳನ್ನು ಹೊಂದಿದೆ ಯಾವುದು ಶ ಬಿ ಸರಿ ಸಬಿ ಇನ್ನು ಸಬಿಯ ಕಾರ್ಯಗಳೇನು ಅಂತ ನಾವು ನೋಡಿದಾಗ ಈ ಸೆಕ್ಯೂರಿಟಿ ಮಾರುಕಟ್ಟೆ ಅಂದರೆ ಭದ್ರತೆಯ ಮಾರುಕಟ್ಟೆಯಲ್ಲಿ ಭಾರತೀಯ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆಯೇ ಸೆಕ್ಯೂರಿ ಅಂದರೆ ಭದ್ರತೆಗ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಗೊಂದಲ ಮುಕ್ತವಾಗಿ ಕಾರ್ಯನಿರ್ವಹಿಸುವುದನ್ನು ಉತ್ತೇಜನವನ್ನು ಮಾಡುತ್ತೆ ಯಾವುದು ಸೆಬಿ ಹಾಗೆಯೇ ಸೆಕ್ಯೂರಿಟಿ ಮಾರುಕಟ್ಟೆ ವ್ಯವಹಾರ ಮತ್ತು ಕಾರ್ಯಾಚರಣೆಯನ್ನು ನಿಯಂತ್ರಿಸುತ್ತೆ ಯಾರು ಸಬಿ 하기에. ಪೋರ್ಟ್ಪೋಲಿಯೋ ವ್ಯವಸ್ಥಾಪಕರು ಬ್ಯಾಂಕುಗಳು ಷೇರು ದಲ್ಲಾಳಿಗಳು ಹೂಡಿಕೆ ಸಲಹೆಗಾರರು ವ್ಯಾಪಾರಿ ಬ್ಯಾಂಕುಗಳು ರಿಜಿಸ್ಟ್ರಾರ್ಗಳು ಷೇರು ವರ್ಗಾವಣೆ ಏಜೆಂಟ್ಗಳು ಇತರೆ ಜನರಿಗೆ ವೇದಿಕೆಯಾಗಿ ಕಾರ್ಯ ಇವೆಲ್ಲ ಜನರ ಒಂದು ವೇದಿಕೆಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಸಭೆ ಕಾರ್ಯನಿರ್ವಹಿಸುತ್ತೆ ಹಾಗೆಯೇ ಈ ಭದ್ರತೆಯ ಮಾರುಕಟ್ಟೆಗಳು ಮತ್ತು ಮಧ್ಯವರ್ತಿಗಳ ಬಗ್ಗೆ ಹೂಡಿಕೆದಾರರಿಗೆ ಶಿಕ್ಷಣವನ್ನು ನೀಡುತ್ತಾರೆ ಷೇರು ಮಾರುಕಟ್ಟೆ ಮತ್ತು ಷೇರು ಮಾರುಕಟ್ಟೆಯಲ್ಲಿರುವಂತಹ ಮಧ್ಯವರ್ತಿಗಳು ಅಥವಾ ದಳ್ಳಾಳಿಗಳ ಬಗ್ಗೆ ಹೂಡಿಕೆದಾರರಿಗೆ ಶಿಕ್ಷಣವನ್ನು ನೀಡುತ್ತೆ ಹಾಗೆಯೇ ಸೆಕ್ಯೂರಿಟಿ ಮಾರುಕಟ್ಟೆಯೊಳಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಮೋಸದ ಮತ್ತು ಅನ್ಯಾಯದ ವ್ಯಾಪಾರದ ಅಭ್ಯಾಸಗಳನ್ನ ನಿಯಂತ್ರಿಸುತ್ತೆ ಹಾಗೆಯೇ ಕಂಪನಿಯ ಟೇಕ್ ಓವರ್ ಮತ್ತು ಷೇರು ಸ್ವಾಧೀನ ಮೇಲ್ವಿಚಾರಣೆಯನ್ನು ಮಾಡುತ್ತೆ ಇದರ ಜೊತೆಗೆ ಸರಿಯಾದ ಸಂಶೋಧನೆ ಮತ್ತು ಅಭಿವೃದ್ಧಿ ತಂತ್ರಾಂಶಗಳ ಮೂಲಕ ಸೆಕ್ಯೂರಿಟಿ ಮಾರುಕಟ್ಟೆಯ ಕಾಲಿಕವಾಗಿ ಮತ್ತು ನವೀಕೃತವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂತಹ ಜವಾಬ್ದಾರಿಯನ್ನು ಯಾರು ನಿರ್ವಹಿಸ್ತಾರೆ ಸೆಬಿ ನಿರ್ವಹಿಸುತ್ತೆ ಆದರೆ ನಮಗೆ ತುಂಬ ಪ್ರಮುಖವಾಗಿ ಭಾರತದಲ್ಲಿ ಷೇರು ವಿನಿಮಯ ಮಾರುಕಟ್ಟೆಯನ್ನು ನಿಯಂತ್ರಿಸುವಂತಹ ಸಂಸ್ಥೆ ಯಾವುದು ಅಂತ ತುಂಬ ಎಕ್ಸಾಮಲ್ಲಿ ಕೇಳಿದ್ದೇನೆ ಸೆಬಿ ಅದರ ಪೂರ್ಣ ಅರ್ಥ ಸೆಕ್ಯುರಿಟಿ ಆ್ಯಂಡ್ ಎಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿದ್ದ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ತರ್ತೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರಾದ್ಯಂತ ಇರುವಂತಹ ಅಸಂಖ್ಯಾತ ಹೂಡಿಕೆದಾರರನ್ನು ನಿಯಂತ್ರಿಸುವ ಮತ್ತು ಲಕ್ಷಾಂತರ ಹೂಡಿಕೆದಾರರನ್ನು ರಕ್ಷಿಸುವ ದೃಷ್ಟಿಯಿಂದ ಸೆಬಿ ಕಾಯ್ದೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ತಿದ್ದುಪಡಿಯನ್ನು ತಂದಿದ್ದೇವೆ ಇನ್ನೊಂದು ವಿಶೇಷತೆ ಏನಂತಂದರೆ ಭಾರತದಲ್ಲಿ ಎರಡು ಮಾರುಕಟ್ಟೆಗಳನ್ನು ನಾವು ನೋಡ್ತೀವಿ ಒಂದು ಹಣದ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆ ಈ ಹಣದ ಮಾರುಕಟ್ಟೆಯನ್ನು ಆರ್ ಬಿ ಐ ನಿಯಂತ್ರಣ ಮಾಡಿದ್ರೆ ಬಂಡವಾಳ ಮಾರುಕಟ್ಟೆ ಅಥವಾ ಭದ್ರತೆಗಳ ಮಾರುಕಟ್ಟೆಯನ್ನು ಸೆಬಿ ನಿಯಂತ್ರಣ ನಿಯಂತ್ರಣ ಮಾಡುತ್ತೆ ಇದರ ಜೊತೆಗೆ ಕಮಾಂಡಿಟಿ ಮಾರ್ಕೆಟ್ ಆ್ಯಂಡ್ ಸೆಕ್ಯುರಿಟಿ ಮಾರ್ಕೆಟ್ ಅಂತ ಡಿವೈಡ್ ಮಾಡ್ತೀವಿ ಈಗ ಕಮಾಂಡಿಟಿ ಅಂದರೆ ಸರಕುಗಳ ಮಾರುಕಟ್ಟೆ ಇನ್ನೊಂದು ಸೆಕ್ಯುರಿಟಿ ಮಾರುಕಟ್ಟೆ ಈ ಸೆಕ್ಯುರಿಟಿ ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತಾರೆ ಸೆಬಿ ನಿಯಂತ್ರಣ ಮಾಡುತ್ತೆ ಕಮಾಡಿಟಿ ಮಾರ್ಕೆಟನ್ನು ಯಾರು ನಿಯಂತ್ರಣ ಮಾಡ್ತಾರೆ ಅಂದರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅಂತ ಅಂದರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಸರಕುಗಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡಿದ್ರೆ ಭದ್ರತೆಗಳ ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತಾರೆ ಸೆಬಿ ನಿಯಂತ್ರಣ ಮಾಡುತ್ತೆ ಆದರೆ ಈ ಫಾರ್ವರ್ಡ್ ಮಾರ್ಕೆಟ್ ಕಮಿಷನನ್ನು ಸೆಬಿಯೊಂದಿಗೆ ನಾವೇನು ಮಾಡಿದ್ದೀವಿ ವಿಲೀನಗೊಳಿಸಿದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಆ ವಿಲೀನಗೊಳಿಸುವ ಮೂಲಕ ಸೆಬಿ ಪ್ರಸ್ತುತ ಸೆಕ್ಯುರಿಟಿ ಮಾರ್ಕೆಟ್ ಆ್ಯಂಡ್ ಕಮಾಂಡಿಟಿ ಮಾರ್ಕೆಟ್ ಬೋತ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಸೆಬಿ ಅಂದರೆ ಭಾರತದಲ್ಲಿ ಷೇರುಗಳ ಮಾರುಕಟ್ಟೆ ಮತ್ತು ಸರಕುಗಳ ಮಾರುಕಟ್ಟೆಯನ್ನು ಸೆಬಿ ಏನು ಮಾಡ್ತಾ ಇದೆ ನಿಯಂತ್ರಣವನ್ನು ಮಾಡ್ತಾ ಇದೆ ಹಣದ ಮಾರುಕಟ್ಟೆಯನ್ನು ಆರ್ ಬಿ ಐ ನಿಯಂತ್ರಣ ಮಾಡುತ್ತೆ ಇದಿಷ್ಟು ಸೆಬಿಯ ಬಗ್ಗೆ ಮತ್ತು ಬಂಡವಾಳ ಮಾರುಕಟ್ಟೆ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾದಂತಹ ಮಾಹಿತಿ ಓಕೆ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದ ಟ್ಯಾಂಕ್ ಯು